ಜನಪರ ಕೆಲಸ ನೋಡಿ ಮಾಜಿ ಶಾಸಕ ತಿಪ್ಪೇಸ್ವಾಮಿ ಮರಳಿ ಬಂದಿದ್ದಾರೆ. ಬಿಜೆಪಿಗೆ ತಿಪ್ಪೇಸ್ವಾಮಿ ಬಂದಿರೋದು ದೊಡ್ಡ ಶಕ್ತಿ ಕೊಟ್ಟಂತಾಗಿದೆ. ಮತ್ತೆ ತಿಪ್ಪೇಸ್ವಾಮಿ ಅವರನ್ನು ಹಾಡಿ ಹೋಗಲಿದ್ದಾರೆ ಸಚಿವ ಶ್ರೀರಾಮುಲು. ಕಾಂಗ್ರೆಸ್ನ ವಿರೋಧಿ ನೀತಿ ನೋಡಿ ಮರಳಿ ಬಿಜೆಪಿಗೆ ಬಂದಿದ್ದಾರೆ. ನನ್ನ ಮೇಲಿನ ಅಭಿಮಾನದಿಂದ ಬಂದಿದ್ದಾರೆ. ಸಿಎಂ ರಾಜ್ಯಾಧ್ಯಕ್ಷರ ಗಮನ ಸೆಳೆದು ಪಕ್ಷವನ್ನು ಸೇರಿಸಿಕೊಳ್ತಾ ಇದ್ದೇವೆ. 2018ರ ಘಟನೆಯನ್ನ ಮರೆತು ಮತ್ತೆ ಬಿಜೆಪಿಗೆ ಬಂದಿರುವ ಸ್ವಾಗತ. ನಾಯಕನಹಟ್ಟಿಯಲ್ಲಿ ಸಚಿವ ಶ್ರೀರಾಮುಲು ಹೇಳಿಕೆಯನ್ನು ಕೊಟ್ಟಿದ್ದಾರೆ. 18ರಲ್ಲಿ ಇದೇ ಶ್ರೀರಾಮುಲು ವಿರುದ್ಧ ತೊಡೆ ತಟ್ಟಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಸೋತರು. ಈಗ ಮತ್ತೆ ಬಿಜೆಪಿ ಸೇರ್ಪಡೆಗೊಂಡಿದ್ದಾರೆ. ಶ್ರೀರಾಮುಲು ಹೇಳ್ತಾ ಇದ್ದಾರೆ, ನನ್ನ ಕಾರ್ಯವೈಖರಿ ನೋಡಿ, ಅಭಿವೃದ್ಧಿ ಕೆಲಸಗಳನ್ನು ನೋಡಿ ಎಲ್ಲ ಮುನಿಸನ್ನು ಮರೆತು ವಾಪಸ್ ಅವರು ಪಕ್ಷಕ್ಕೆ ಬಂದಿದ್ದಾರೆ. ನಮಗೆ ಬಿಜೆಪಿಗೆ ಶಕ್ತಿ ತುಂಬದಂಗಾಗಿದೆ ಅಂತ ಹೇಳಿದ್ದಾರೆ. कांग्रेस हटो अ रीतल इवत भारतीय जनता पार्टी अभिवृद्धि केस नोड़कू जनपरवान केस नोड़कू सन्मान्य देश प्रधानमंत्री मोदीजीवर नम राज्य मुख्यमंत्री बसवराज बोम्मई नायकत्वदल्लि सन्मान्य नम ई भागद माजी शासकर हिरियर ತಿಪ್ಪೇಸ್ವಾಮಿ मरली मत्ते नम भारतीय जनता पार्टी ಯಾಕಂದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು 6 ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಗೆಲ್ಲಬೇಕು. 6 ವಿಧಾನಸಭಾ ಕ್ಷೇತ್ರದಲ್ಲಿ 2018ರಲ್ಲಿ ನಡೆದಂತ ಚುನಾವಣೆಯಲ್ಲಿ ಇವತ್ತು ನಾವು 5 ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದಿದ್ವಿ. ಅವತ್ತು ಚಳಿಕೆಯರನ್ನು ಬಿಟ್ಟುಕೊಂಡಿದ್ವಿ. ಅವತ್ತು ಎಲ್ಲ ಒಂದು ಕಡೆ ಇವತ್ತು ನನ್ನ ಸೋದರರಾದಂತ ಸನ್ಮಾನ್ಯ ತಿಪ್ಪೇಸ್ವಾಮಿ ಅವರು ಪ್ರಥಮ ಬಾರಿಗೆ ಅವರು ಬಿಎಸ್ಆರ್ ಪಾರ್ಟಿಯಿಂದ ಗೆದ್ದ ನಂತರ ಬೇರೆ ಬೇರೆ ಕಾರಣಗಳಿಂದ ನಮ್ಮಿಂದ ದೂರ ಆಗಿರಬಹುದು. ಆದರೂ ಕೂಡ ಎಲ್ಲ ಒಂದು ಕಡೆ ಭಾರತೀಯ ಜನತಾ ಪಾರ್ಟಿ ನನ್ನದು ಅನ್ನೋ ಭಾವನೆ ಇಟ್ಕೊಂಡು. ಸ್ನೇಹಿತ ತಿಪ್ಪೇಸ್ವಾಮಿ ನನ್ನ ಜೊತೆಗೆ ಶಾಸಕರಾಗಿ ಕೆಲಸ ಮಾಡಿದ್ರು. ಈ ಭಾಗದ ಜನರ ಮೇಲೆ ನಂಬಿಕೆ ಇಟ್ಟು ಪಕ್ಷಕ್ಕೆ ವಾಪಸ್ ಬಂದಿದ್ದಾರೆ. ಇದು ಶಾಸಕ ಜಿ.ಎಚ್. ತಿಪ್ಪಾರೆಡ್ಡಿ ಅವರ ಮಾತು. ಈ ಭಾಗದಲ್ಲಿ ಹೆಚ್ಚು ಹಿಂದುಳಿದ ವರ್ಗದ ಜನರಿದ್ದಾರೆ. ಎಸ್ಸಿ ಮತ್ತು ಎಸ್ಟಿ ವರ್ಗದವರಿಗೆ ಬಿಜೆಪಿ ಸರ್ಕಾರ ಹೆಚ್ಚಿನ ಮಹತ್ವ ಕೊಟ್ಟಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕಾರ್ಯ ನೋಡಿ ತಿಪ್ಪೇಸ್ವಾಮಿ ವಾಪಸ್ ಪಕ್ಷಕ್ಕೆ ಬಂದಿದ್ದಾರೆ ಅಂತ ಶಾಸಕ ಜಿ.ಎಚ್. ತಿಪ್ಪಾರೆಡ್ಡಿ ಹೇಳಿದ್ದಾರೆ. ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲೆಯಿಂದ ನಾನು ಏಕೈಕ ಬಿಜೆಪಿ ಶಾಸಕನಾದಂತಹ ಸಂದರ್ಭದಲ್ಲಿ ಮತ್ತು ನನ್ನ ಜೊತೆಯಲ್ಲಿ ಬಿಎಸ್ಆರ್ ನಿಂದ ಗೆದ್ದು ನಾವಿಬ್ಬರು ಕೂಡ ಬಿಜೆಪಿ ಪರವಾಗಿ 5 ವರ್ಷ ನಮ್ಮ ಜಿಲ್ಲೆಯಲ್ಲಿ ಬೇರೆ ಪಕ್ಷದ ಆಡಳಿತ ಇದ್ರೂ ಕೂಡ ನಾವಿಬ್ರು ಹೋರಾಟ ಮಾಡಿ ನಮ್ಮ ಜಿಲ್ಲೆಯ ಪರವಾಗಿ ಹೋರಾಟ ಮಾಡಿ ನಾವಿಬ್ರು ಸ್ನೇಹಿತರಾಗಿ ಹೋರಾಟ ಮಾಡಿದಂತ ತಿಪ್ಪೇಸ್ವಾಮಿ ಅವರ ಪುನರ್ ಆಗಮನ ಬಿಜೆಪಿಗೆ ಆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ಮಂಡಲದ ಕಾರಣಾಂತರದಿಂದ ನಮ್ಮ ತಪ್ಪಿನಿಂದ ಒಂದು ಸಣ್ಣ ತಪ್ಪಿನಿಂದ ತಿಪ್ಪೇಸ್ವಾಮಿ ಅವರು ನಮ್ಮ ಪಕ್ಷದ ಮೇಲೆ ಕುಳಿತುಕೊಂಡಿದ್ದೀವಿ. ಸಚಿವ ಶ್ರೀರಾಮುಲು ಮಾಜಿ ಶಾಸಕ ತಿಪ್ಪೇಸ್ವಾಮಿ ರಾಜಿ ಆಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ತಿಪ್ಪೇಸ್ವಾಮಿ ಮನೆಗೆ ರಾಮುಲು ಅವರು ಭೇಟಿ ಕೊಟ್ಟರು. ಬಿಜೆಪಿ ಶಾಸಕ ತಿಪ್ಪಾರೆಡ್ಡಿ MLC KS ನವೀನ್ ಸಾಥ್ ಕೊಟ್ಟರು ರಾಮುಲುಗೆ. ಇನ್ನು ಅವ್ರ ಬೆಂಬಲಿಗರು ರಾಮುಲು ಅವರು ಬರ್ತಿದ್ದಂತೆ ಜೈಕಾರಕ್ಕೋಗಿ ಸ್ವಾಗತಿಸಿದ್ದಾರೆ. ತಿಪ್ಪೇಸ್ವಾಮಿ ಮನೆ ಬಳಿ ಸಾವಿರಾರು ಜನ ಬೆಂಬಲಿಗರು ನೆರೆದಿದ್ದಾರೆ. ನಾವು ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದಿಂದ ಸನ್ಮಾನ್ಯ ಈ ಭಾಗದ ಶಾಸಕರಾದಂತ ಸನ್ಮಾನ್ಯ ತಿಪ್ಪೇಸ್ವಾಮಿ ಅವ್ರನ್ನ ಪುನಃ ಪಾರ್ಟಿಗೆ ಮರಳಿ ತಗೋಬೇಕು ಅನ್ನೋ ಕಾರಣದಿಂದ ನಾನು ನಮ್ಮ ಅಧ್ಯಕ್ಷರಂತ ನಳಿನ್ ಕುಮಾರ್ ಕಟೀಲ್ ಅವರ ಹತ್ರ ಜೊತೆಲಿ ನಮ್ಮ ಮುಖ್ಯಮಂತ್ರಿಗಳ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ವೆಂಕಟೇಶ್ ಕುಲಕರ್ಣಿ. ವೆಂಕಟೇಶ್, 2018ರ ಬದ್ಧ ವೈರಿಗಳು ಈಗ ಮತ್ತೆ ಒಂದಾಗಿದ್ದಾರೆ, ಮತ್ತೆ ಸೇರ್ಪಡೆಗೊಂಡಿದ್ದಾರೆ. ಇದರ ಹಿಂದಿನ ಲೆಕ್ಕಾಚಾರಗಳೇನು? ಶ್ರೀರಾಮುಲು ಅವರು ಯಾವ ಒಂದು ತಂತ್ರಗಾರಿಕೆ ಮಾಡಿದ್ದಾರೆ ಇದರ ಹಿಂದೆ ಅಂತ? ಹೌದು ಪ್ರಭು, ಏನು ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಅಂದರೆ ಬಿ ಎಸ್ ಆರ್ ಪಕ್ಷದಿಂದ ಗೆದ್ದಿರ್ತಕ್ಕಂಥ ಈ ಹಿಂದೆ 2014ರಲ್ಲಿ ಗೆದ್ದಿರ್ತಕ್ಕಂಥ ತಿಪ್ಪೇಸ್ವಾಮಿ ಅವರು ಈಗ ಮತ್ತೆ ಭಾರತೀಯ ಜನತಾ ಪಕ್ಷಕ್ಕೆ ಮರಳಿದ್ದಾರೆ ಅನ್ನುವಂಥದ್ದು. ಏನು 2014ರ ಬಳಿಕ 2018ರ ವಿಧಾನಸಭಾ ಚುನಾವಣೆಯಲ್ಲಿ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಆಕಾಂಕ್ಷಿಯಾಗಿ ಟಿಕೆಟ್ಗೆ ಸಾಕಷ್ಟು ಪೈಪೋಟಿ ನಡೆಸಿದ್ರು. ಆ ಆ ಸಂದರ್ಭದಲ್ಲಿ ಶ್ರೀರಾಮುಲು ಅವರು ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದಿಂದ ಶಾಸಕ ಸ್ಥಾನಕ್ಕೆ ಪೈಪೋಟಿಯನ್ನು ಮಾಡಿದರು. ಹೀಗಾಗಿ ಆ ಸಂದರ್ಭದಲ್ಲಿ ಅಂದ್ರೆ 2018 ರಲ್ಲಿ ನಾಯಕನಹಟ್ಟಿಯಲ್ಲಿ ಕಲ್ಲು ತೂರಾಟಗಳು ಕೂಡ ನಡೆದಿದ್ದವು. ಸೋ ಅದಾದ ಬಳಿಕ ಏನು ತಿಪ್ಪೇಸ್ವಾಮಿ ಅವರು ಪಕ್ಷೇತರರಾಗಿ ಅಲ್ಲಿ ಪಕ್ಷೇತರರಾಗಿ ಸ್ಪರ್ಧೆ ಮಾಡ್ತಾರೆ. ಅದಾದ ಬಳಿಕ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ. ಸೊ ಇದಾದ ಬಳಿಕ ಇವತ್ತು ಅದೇ ನಾಯಕನಹಟ್ಟಿಯಲ್ಲಿ ಅಂದರೆ 2018 ನಂತರ ನಡೆದ ಬೆಳವಣಿಗೆ ನಂತರ ಇವತ್ತು ರಾಮುಲು ಮತ್ತು ತಿಪ್ಪೇಸ್ವಾಮಿ ಇಬ್ಬರು ಮುಖಾಮುಖಿಯಾಗಿ ರಾಮುಲು ಅವರ ಸಮ್ಮುಖದಲ್ಲಿ ಇವತ್ತು ಅದೇ ನಾಯಕನಹಟ್ಟಿಯಲ್ಲಿ ತಿಪ್ಪೇಸ್ವಾಮಿ ಅವರು ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ. ಅದರ ಜೊತೆಗೆ ತಿಪ್ಪಾರೆಡ್ಡಿ ಅಂದರೆ ಚಿತ್ರದುರ್ಗದ ಶಾಸಕ ತಿಪ್ಪಾರೆಡ್ಡಿ ಅವರು ಕೂಡ ಜೊತೆಗೆ ಇರ್ತಾರೆ. ಏನು ಈ ಬಾರಿ ನಳಿನ್ ಕುಮಾರ್ ಕಟೀಲ್ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಒಂದು ಟಾಸ್ಕನ್ನು ರಾಮುಲು ಅವರು ಕೊಟ್ಟಿದ್ದರು. ಎಲ್ಲೆಲ್ಲಿ ಏನು ಪರಿಶಿಷ್ಟ ಪಂಗಡ ಅಂದರೆ ST ಸಮುದಾಯಕ್ಕೆ ಸೇರಿರತಕ್ಕಂಥ ಶಾಸಕರಿದ್ದಾರೆ, ಮಾಜಿ ಶಾಸಕರಿದ್ದಾರೆ ಮತ್ತು ಅಲ್ಲಿರ್ತಕ್ಕಂಥ ಆ ನಾಯಕರ ಮಧ್ಯೆ ಇರತಕ್ಕಂಥ ಭಿನ್ನಾಭಿಪ್ರಾಯಗಳನ್ನು ಸರಿಪಡಿಸಬೇಕು ಮತ್ತು ಎಲ್ಲ ಕಡೆಗಳಲ್ಲೂ ಕೂಡ ಎಲ್ಲವನ್ನು ನೀವೇ ನಿಂತು ಸರಿ ಮಾಡಬೇಕು ಅನ್ನುವಂಥ ಒಂದು ಮಾಹಿತಿಯನ್ನು ರಾಮುಲು ಅವರಿಗೆ ನೀಡಿರ್ತಾರೆ ಮತ್ತು ಅದರ ಜೊತೆಗೆ ಒಂದು ಟಾಸ್ಕನ್ನು ಕೊಟ್ಟಿರ್ತಾರೆ. ಆ ಟಾಸ್ಕನ್ನು ಮೊದಲನೇ ಇದು ಹೆಜ್ಜೆ ಯಶಸ್ವಿಯಾಗಿರ್ತಕ್ಕಂಥ ಪ್ರಭು ರಾಮುಲು ಅವರು ಏನು ತಿಪ್ಪೇಸ್ವಾಮಿಯವರ ಮನವೊಲಿಸಿ ಕಾಂಗ್ರೆಸ್ನಿಂದ ಭಾರತೀಯ ಜನತಾ ಪಕ್ಷಕ್ಕೆ ಕರೆತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದರ ಜೊತೆಗೆ ರಾಮುಲು ಅವರು ಈ ಬಾರಿ ಚಿತ್ರದುರ್ಗದ ಮೊಳಕಾಲ್ಮೂರಿನಿಂದ ಸ್ಪರ್ಧೆ ಮಾಡ್ತಾ ಇಲ್ಲ ಅಂತಕ್ಕಂಥ ಸಂದೇಶವನ್ನು ಕೂಡ ರಾಮುಲು ಅವರು ಈಗ ಸ್ಪಷ್ಟನೆ ಆಗಿರ್ತಕ್ಕಂಥದ್ದು. ಏನು ರಾಮುಲು ಅವರು ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ವು. ಯಾವಾಗ ತಿಪ್ಪೇಸ್ವಾಮಿ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಜಾಯಿನ್ ಆದರು. ಸೊ ಹೀಗಾಗಿ ತಿಪ್ಪೇಸ್ವಾಮಿ ಅವರಿಗೆ ಈಗಾಗಲೇ ಹೈಕಮಾಂಡ್ ಕೂಡ ಒಂದು ಅಭಯ ನೀಡಿರ್ತಕ್ಕಂಥದ್ದು, ಟಿಕೆಟ್ ನೀಡ್ತೀವಿ ಅಂತ. ಈ ನಿಟ್ಟಿನಲ್ಲಿ ನಾನು ಮಾತುಕತೆ ಕೂಡ ನಡೆಸಿದ್ದೇನೆ ಅನ್ನೋಂಥ ಮಾತನ್ನು ಕೂಡ ತಿಪ್ಪೇಸ್ವಾಮಿ ಅವರು ಹೇಳಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ರಾಮುಲು ಅವರು ಬಳ್ಳಾರಿ ಜಿಲ್ಲೆಯಿಂದಲೇ ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಸಂದೇಶವನ್ನು ಈಗಾಗಲೇ ನೀಡಿದಂತಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಭಾರತೀಯ ಜನತಾ ಪಕ್ಷದ ತತ್ವ ಮತ್ತು ಸಿದ್ಧಾಂತಗಳನ್ನು ಒಪ್ಪಿ ನಾನು ಇವತ್ತು ಪಕ್ಷಕ್ಕೆ ಸೇರ್ಪಡೆಯಾಗಿದ್ದೀನಿ, ಎಲ್ಲ ಮುಖಂಡರುಗಳ ಜೊತೆ ನಾನು ಒಂದು ಸುತ್ತಿನ ಮಾತುಕತೆಯನ್ನು ಕೂಡ ಈಗಾಗಲೇ ಮಾಡಿದ್ದೀನಿ ಅನ್ನುವಂಥ ಮಾತನ್ನು ತಿಪ್ಪೇಸ್ವಾಮಿ ಅವರು ಹೇಳಿದರು. ಪ್ರಭು, ಥ್ಯಾಂಕ್ ಯು ವೆಂಕಟೇಶ್ ಕುಲಕರ್ಣಿ ಮಾಹಿತಿಗಾಗಿ.